ನಮಸ್ಕಾರ. ಆಯುರ್ವೇದಿಕ್ ಟೂತ್ಪೇಸ್ಟ್, ಆಯುರ್ವೇದಿಕ್ ಸೋಪ್ ಇರೋ ಹಾಗೆ ಆಯುರ್ವೇದಿಕ್ ಹೇರ್ ಡೈ ಇದೆಯಾ? ಆಯುರ್ವೇದಿಕ್ ಸೋಪ್ ಮತ್ತು ಟೂತ್ಪೇಸ್ಟ್ ಕೂಡ 100% ಆಯುರ್ವೇದಿಕ್ ಅಲ್ಲ. ಇನ್ನು ಹೇರ್ ಡೈ ಅಂತೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಅಂಗಡಿಗಳಲ್ಲಿ ನ್ಯಾಚುರಲ್ ಹೇರ್ ಡೈ ಅಂತ ಸಿಗುವಂಥದ್ದು ನ್ಯಾಚುರಲ್ ಅಲ್ಲವೇ ಅಲ್ಲ, ಅದರಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಈ ಹೇರ್ ಡೈಯನ್ನು ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದಾ, ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳುವ. ವಿಡಿಯೋ ನೋಡಿದ ನಂತರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವ್ರ ಜೊತೆಗೆ ಹಂಚಿಕೊಳ್ಳಿ. ನ್ಯಾಚುರಲ್ ಹೇರ್ ಡೈ ಅಂಗಡಿಗಳಲ್ಲಿ ಸಿಗುವಂತಹ ಹೇರ್ ಡೈ ಎಷ್ಟು ಪರಿಣಾಮಕಾರಿ ಅಂದರೆ ಕೂದಲನ್ನು ಕಪ್ಪು ಮಾಡೋ ವಿಷಯದಲ್ಲಿ ಅಷ್ಟು ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಕಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದುಷ್ಪರಿಣಾಮಗಳಿರೋದಿಲ್ಲ. ನಮ್ಮ ಸ್ಕ್ಯಾಲ್ಪ್ ಅಂದರೆ ತಲೆಯ ಚರ್ಮಕ್ಕೆ ಮತ್ತು ಕೂದಲಿನ ಬುಡಗಳಿಗೆ ತುಂಬ ಒಳ್ಳೆಯದಾಗತ್ತೆ. ಇದನ್ನು ಮಾಡಿಕೊಳ್ಳೋದು ಹೇಗೆ? ಮೊದಲನೆಯ ದಿನ ಮೆಹಂದಿ ಸೊಪ್ಪನ್ನು ತಂದು ಪೇಸ್ಟ್ ಮಾಡ್ಕೊಳ್ಬೇಕು, ಇಲ್ಲ ಮೆಹಂದಿ ಪೌಡರನ್ನು ಗ್ರಂಥಿಗೆ ಅಂಗಡಿಯಿಂದ ತಂದು ಅದನ್ನು ಅದಕ್ಕೆ ನೀರು ಹಾಕಿ ಅದನ್ನು ಒಂದು ಹೆಡ್ ಪ್ಯಾಕ್ ಮಾಡ್ಕೊಳ್ಬೇಕು. ಆ ಥರ ಹೆಡ್ ಪ್ಯಾಕ್ ಮಾಡಿಕೊಂಡ್ರೆ ಆಗ ಒಂದೆರಡು ತಾಸು ಬಿಟ್ಟು ಅದನ್ನು ತೊಳೆದುಕೊಂಡ್ರೆ ಆಗ ಕೂದಲೆಲ್ಲ ಕೆಂಪಗಾಗತ್ತೆ. ಕೆಲವೊಮ್ಮೆ ಆ ನೀರಿನಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಹಚ್ಚಿಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತಾದರೆ ಮೊದಲನೇ ದಿನ ರಾತ್ರಿ ಮೆಂತೆಯನ್ನು ನೆನೆಸಿ ಬೆಳಿಗ್ಗೆ ಅದನ್ನು ರುಬ್ಬಿ ಆ ಪೇಸ್ಟ್ಗೆ ಈ ಮೆಹಂದಿಯ ಪುಡಿಯನ್ನು ಹಾಕಿ ಕಲಸಿ ಪೇಸ್ಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಈ ರೀತಿ ಮೆಹಂದಿ ಹೆಡ್ ಪ್ಯಾಕ್ ಮಾಡಿಕೊಂಡಾಗ ಕೂದಲು ಕೆಂಪಗಾಗತ್ತೆ. ಈ ರೀತಿ ಕೆಂಪಗಾದ ಕೂದಲಿಗೆ ಮರುದಿನ ಬೆಳಿಗ್ಗೆ ನಾವು ಇಂಡಿಗೋ ಪೌಡರ್, ನಾವು ಆಯುರ್ವೇದದಲ್ಲಿ ನೀಲಿ ಅಂತ ಕರಿತೇವೆ, ಇಂಡಿಗೋ ಅಂತ ಕೆಲವು ಶಾಪ್ಸಲ್ಲಿ ಸಿಗತ್ತೆ, ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನೀವು ನೀಲಿ ಪೌಡರ್ ಕೊಡಿ ಅಥವಾ ಇಂಡಿಗೋ ಪೌಡರ್ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ಸೊ ಈ ಪೌಡರನ್ನು ತಂದು ಅದನ್ನು ಕೂಡ ಮೆಹಂದಿಯ ಹೆಡ್ ಪ್ಯಾಕ್ ಹೇಗೆ ಮಾಡಿಕೊಂಡಿದ್ರು ಹಾಗೆ ಹೆಡ್ ಪ್ಯಾಕ್ ಮಾಡಿಕೊಂಡು 2-3 ಗಂಟೆ ಬಿಟ್ಟು ತೊಳೆದುಕೊಂಡ್ರೆ ಆವಾಗ ತುಂಬ ಅನುಕೂಲ ಆಗುತ್ತೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಆಗ ಮಾತ್ರ ಇದು ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಕೇವಲ ಗ್ರಂಥಿಗೆ ಅಂಗಡಿ ಒಂದೇ ಅಲ್ಲ, ಈವನ್ ಅಮೆಝಾನ್ ಮತ್ತು ಈ ಥರದ ಆನ್ಲೈನ್ ಶಾಪ್ಸಲ್ಲೂ ಕೂಡ ಸಿಗತ್ತೆ. ಸೊ ಈ ಥರ ಇಂಡಿಗೋ ಪೌಡರ್ ಹೆಡ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ, ನೀಲಿ ಹೆಡ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಆಯುರ್ವೇದದ ತೈಲಗಳಲ್ಲಿ ಕೂಡ ಈ ನೀಲಿಯನ್ನು ಬಳಕೆ ಮಾಡ್ತೇವೆ. ನೀಲಿ ಭೃಂಗಾದಿ ತೈಲ ಅಂತ ನೀವೆಲ್ಲ ಹೆಸರು ಕೇಳಿರ್ಬೋದು. ಈ ತೈಲಗಳನ್ನು ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ ರೀತಿ ನ್ಯಾಚುರಲ್ ಹೇರ್ ಡೈ ನಾವು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಸಾಧ್ಯವಾದಷ್ಟು ಕೆಮಿಕಲ್ ಹೇರ್ ಡೈ ಮಾಡಿಕೊಳ್ಳೋದು ಬೇಡ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನನ್ನ ಜೊತೆಗೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂಥ ಡೀಟೇಲ್ಸ್ ಒಂದ್ಸಲ ನೋಡಿಕೊಳ್ಳಿ, ಅಥವಾ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿ ಬಂದು ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತಾದರೆ ಒಮ್ಮೆ ಕಾಲ್ ಮಾಡಿಕೊಂಡು ಆಮೇಲೆ ಬನ್ನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.